ಹಳ್ಳಿ ಸೀಮೆಯ ಶ್ರೀ ತುಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಹಾಗೆ ಈ ದೇವಸ್ಥಾನಕ್ಕೆ ಸಾಧಾರಣ 3,500 ವರ್ಷಗಳ ಇತಿಹಾಸ ಉಂಟು ಅಂತ ಇತಿಹಾಸಕಾರರು ಹೇಳ್ತಾರೆ. ಮಹಾಭಾರತ ಕಾಲ ದೇವಸ್ಥಾನ. ಹಾಗೆ ಈ ಜಾಗ ಮೊದಲು ಕಣ್ಣ ಮಹರ್ಷಿಗಳ ಆಶ್ರಮ ಸ್ಥಾನ ಆಗಿತ್ತು. ಕಣ್ಣ ಮಹರ್ಷಿಗಳು ಆಶ್ರಮ ಸ್ಥಾಪನೆ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ವೇದ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಹಾಗೆ ಅವರ ಪ್ರಾಚೀನ ಗುರುಕುಲ ಆಗಿತ್ತು ಈ ತುಡಿಕಾನ ಕ್ಷೇತ್ರ. ಹಾಗೆ ನಂತರ ಇಲ್ಲಿಗೆ ಪಾಂಡವರು ಬರ್ತಾರೆ. ಪಾಂಡವರು ಬಂದು ಸತ್ವ ಪರೀಕ್ಷೆ ಅಂತ ಹೇಳುವಂಥ ಒಂದು ಘಟನೆ ಆಗ್ತದೆ. ಹಾಗೆ ಆ ಸತ್ವ ಪರೀಕ್ಷೆ ಆದಂತಹ ಜಾಗ ಸತ್ಯಪಾಲ ಅಂತ ಇಲ್ಲಿ ಪ್ರಾರಂಭವಾಗುವಂಥ ದ್ವಾರದ ಮೊದಲು ಸಿಗುವಂಥದ್ದು. ಹಾಗೆ ನಂತರ ಅರ್ಜುನ ಬಂದು ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ ಆ ಕಡೆ ದೇವರಗುಂಡಿ ಎಂದು ಜಲಪಾತ ಇದೆ. ಹಾಗೆ ಅಲ್ಲಿ ಅರ್ಜುನ ತಪಸ್ಸು ಮಾಡ್ತಾನೆ. ಹಾಗೆ ಅರ್ಜುನ ತಪಸ್ಸು ಮಾಡಿದಂತಹ ಸಂದರ್ಭ ಪಾಶುಪತಸ್ಥಾಗಿ ತಪಸ್ಸು ಮಾಡುವಂತಹ ಸಂದರ್ಭ ಕಿರಾತಾರ್ಜುನಿಯ ಕಾಳಗ ಅಂತ ಎಲ್ಲರೂ ಕೇಳಿರುವಂತಹ ಪ್ರಸಂಗ. ಹಾಗೆ ಆ ಕಿರಾತಾರ್ಜುನಿಯ ಕಾಳಗ ಮುಗಿದು ನಂತರ ಶಿವ ಒಲಿದು ಆ ದೇವರಗುಂಡಿ ಜಲಪಾತದ ಜಾಗದಲ್ಲಿ ಲಿಂಗರೂಪಿಯಾಗಿ ಐಕ್ಯನಾಗಿರ್ತಾನೆ. ಹಾಗೆ ಎಷ್ಟೋ ಕಾಲಗಳ ನಂತರ ಆ ಲಿಂಗ ಭೂಮಿಯ ಒಳಗೆ ಹೋಗ್ತದೆ. ಹಾಗೆ ಸಾಧಾರಣ 1,000 ಅಥವಾ 1,500 ವರ್ಷಗಳ ಹಿಂದೆ ಎಂದು ಹೇಳಬಹುದು. ಮಲ್ಲಿ ಅಂತ ಹೇಳುವಂತಹ ಹೆಂಗಸು ಹುಲ್ಲು ಕತ್ತರಿಸುವಂಥ ಸಂದರ್ಭ ಅವಳ ಕತ್ತಿಗೆ ತಾಗಿ ಒಂದು ಕಲ್ಲಿಂದ ರಕ್ತ ಬರುತ್ತದೆ. ಆಗ ಆ ಮಲ್ಲಿಗೆ ಹೆದರಿಕೆಯಾಗಿ ಈ ಕಣ್ಣ ಮಹರ್ಷಿಗಳ ಆಶ್ರಮಸ್ಥಾದಂಥ ಇದ್ದಂತಹ ಈ ಜಾಗಕ್ಕೆ ಬಂದು ಕಣ್ಣ ಮಹರ್ಷಿಗಳಲ್ಲಿ ಹೇಳಿದಾಗ ಕಣ್ಣ ಮಹರ್ಷಿಗಳು ಹೋಗಿ ಆ ಜ್ಞಾನದೃಷ್ಟಿಯಿಂದ ನೋಡಿದಾಗ ಅದು ಶಿವನ ಲಿಂಗ ಅಂತ ಗೊತ್ತಾಗ್ತದೆ. ಹಾಗೆ ಶಿವನನ್ನು ಧ್ಯಾನಿಸಿದಾಗ ಶಿವ ಪ್ರತ್ಯಕ್ಷನಾಗಿ ಆ ಕಣ್ಣ ಮಹರ್ಷಿಗಳು ಹೇಳ್ತಾರೆ, ಈ ಲಿಂಗವನ್ನು ತನ್ನ ಆಶ್ರಮ ಇದ್ದಂತಹ ಜಾಗದಲ್ಲಿ ಪ್ರತಿಷ್ಠೆ ಮಾಡುತ್ತೇನೆ ಅಂತ ಕಣ್ಣ ಮಹರ್ಷಿಗಳು ಹೇಳಿದಾಗ ಶಿವ ಹೇಳ್ತಾನೆ, ನೀವು ಭೂಮಿಯ ಮಾರ್ಗವಾಗಿ ಹೋಗಬೇಕು, ನಾನು ಜಲಮಾರ್ಗವಾಗಿ ಬರ್ತೇನೆ. ಈ ಯಾರು ಮೊದಲು ಮುಟ್ತಾರೋ ಅವರು ಗೆದ್ದ ಹಾಗೆ ಅಂತ ಒಂದು ಪಂದ್ಯವನ್ನು ಕಟ್ತಾರೆ. ಹಾಗೆ ಕಣ್ಣ ಮಹರ್ಷಿಗಳು ಮತ್ತು ಋಷಿ ಸಮೂಹ ಲಿಂಗವನ್ನು ತೆಕ್ಕೊಂಡು ಭೂಮಿಯ ಮಾರ್ಗವಾಗಿ ಬರ್ತಾರೆ. ಹಾಗೆ ಶಿವ ಶ್ರೀ ಮಹಾವಿಷ್ಣುವನ್ನು ಕರೆದು ವಿಷ್ಣು ಮತ್ಸ್ಯನಾಗಿ ಅಂದರೆ ಮೀನಾಗಿ ಶಿವ ಮತ್ಸ್ಯ ವಾಹನನಾಗಿ ಆ ಜಲಪಾತದಲ್ಲಿ ಮುಳುಗ್ತಾರೆ. ಹಾಗೆ ದೇವರು ಮುಳುಗಿದ ಕಾರಣ ದೇವರಗುಂಡಿ ಅಂತ ಅಲ್ಲಿಗೆ ಹೆಸರು ಬಂತು ಅಂತ ಹೇಳ್ತಾರೆ. ಹಾಗೆ ಶಿವ ಮತ್ಸ್ಯವಾಹನಾಗಿ ಜಲಮಾರ್ಗವಾಗಿ ಬಂದರೆ ಕಣ್ಣ ಮಹರ್ಷಿಗಳು ಭೂಮಿ ಮಾರ್ಗವಾಗಿ ಬರ್ತಾರೆ. ಹಾಗೆ ಮೊದಲು ಕಣ್ಣ ಮಹರ್ಷಿಗಳು ಈ ಜಾಗಕ್ಕೆ ಮುಡ್ತಾರೆ, ನಂತರ ಕಣ್ಣ ಮಹರ್ಷಿಗಳು ಗೆದ್ದರು ಅಂತ ಶಿವ ಹೇಳ್ತಾನೆ. ಹಾಗೆ ಶಿವನ ಅಪ್ಪಣೆ ಮೇರೆಗೆ ಕಣ್ಣ ಮಹರ್ಷಿಗಳು ಇಲ್ಲಿ ಆ ಲಿಂಗವನ್ನು ಪ್ರತಿಷ್ಠೆ ಮಾಡ್ತಾರೆ. ಹಾಗೆ ಅರ್ಜುನನಿಂದಾಗಿ ಮಲ್ಲಿ ಅಂತ ಹೇಳುವ ಹೆಂಗಸಿಗೆ ಸಿಕ್ಕಿದ ಕಾರಣ ಮಲ್ಲಿಕಾರ್ಜುನ ಶ್ರೀ ಮಲ್ಲಿಕಾರ್ಜುನ ಅಂತ ಹೇಳುವಂತಹ ನಾಮಧೇಯದಿಂದ ಪ್ರತಿಷ್ಠೆ ಮಾಡ್ತಾರೆ. ಹಾಗೆ ಆ ಪ್ರತಿಷ್ಠೆ ಮಾಡುವಂತಹ ಸಂದರ್ಭ ಶ್ರೀ ಮಹಾವಿಷ್ಣುವನ್ನು ಕೂಡ ಪ್ರಾರ್ಥಿಸ್ತಾರೆ, ಇಲ್ಲಿ ಮಹಾವಿಷ್ಣುವಿನ ಸಾನ್ನಿಧ್ಯ ಬೇಕು ಅಂತ ಹೇಳಿ ಶ್ರೀ ಮಹಾವಿಷ್ಣು ಮತ್ಸ್ಯರೂಪಿಯಿಂದ ಇಲ್ಲಿ ಮತ್ಸ್ಯಗುಂಡಿ ಅಂತಿದೆ, ಮೀನುಗುಂಡಿ ಅಂತ. ಹಾಗೆ ಅಲ್ಲಿ ವಿಷ್ಣು ಮತ್ಸ್ಯನಾಗಿ ನೆಲೆ ನಿಲ್ತಾನೆ. ಹಾಗೆ ಇಲ್ಲಿಯ ಪ್ರತಿ ದಿವಸದ ಬೆಳಿಗ್ಗಿನ ಪೂಜೆ ಆದ ಮೇಲೆ ಆ ಮೀನಿಗೆ ಅನ್ನ ನೈವೇದ್ಯ ಒಂದು ಅರ್ಧ ಸೇರು ಅನ್ನ ನೈವೇದ್ಯವನ್ನು ಹಾಕುವಂಥ ಸಂಪ್ರದಾಯ ಇದೆ. ಹಾಗೆ ಈ ಇಲ್ಲಿಯ ವಿಶೇಷತೆ ಆ ಮೀನುಗಳು ಹೇಗೆ ಅಂತ ಹೇಳಿದರೆ, ನಮ್ಮ ಚರ್ಮಕ್ಕೆ ಕೆಡು ಅಂತ ಹೇಳುವ ಚರ್ಮದ ವ್ಯಾಧಿಗಳು ಬಂದಂತಹ ಸಂದರ್ಭ ಆ ಈ ಕ್ಷೇತ್ರಕ್ಕೆ ಬಂದು ನನ್ನ ಚರ್ಮದ ವ್ಯಾಧಿಗಳು ಪರಿಹಾರ ಆದರೆ ತಾನು ಮೀನಿಗೆ ಅಕ್ಕಿ ಹಾಕ್ತೇನೆ ಅಂದರೆ ಪರಿಹಾರ ಆಗ್ತದೆ. ಹಾಗೆ ಆ ಮೀನಿಗೆ ನೈವೇದ್ಯ ಹಾಕಲಿಕ್ಕೆ ನಮ್ಮ ಹಿಂದೂಗಳು ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನರು ಕೂಡ ಬಂದು ಆ ಮೀನಿಗೆ ನೈವೇದ್ಯ ಹಾಕ್ತಾರೆ. ಹಾಗೆ ಇನ್ನೂ ಇಲ್ಲಿ ಇನ್ನೊಂದು ವಿಶೇಷತೆ ಕಣ್ಣ ಮಹರ್ಷಿಗಳ ಯಜ್ಞಕುಂಡ. ಆ ಯಜ್ಞಕುಂಡದ ಪೂರ್ಣ ಆಹುತಿ ಆಗುವುದಿಲ್ಲ. ಯಾವ ಕಾರಣಕ್ಕೆ ಅಂತ ಇಲ್ಲಿಯ ಅಷ್ಟಮಂಗಲ ಪ್ರಶ್ನೆ ಮತ್ತು ಮೊದಲಿನ ಇತಿಹಾಸಕಾರನ ಕೂಡ ಸಮರ್ಪಕವಾದಂತಹ ಯಾವ ಕಾರಣ ಅಂತ ಬರಲಿಲ್ಲ. ಹಾಗೆ ಆ ಈ ಯಜ್ಞಕುಂಡದ ಪೂರ್ಣಾಹುತಿ ಆಗದ ಕಾರಣ ಅಗ್ನಿ ನಿರಂತರ ಅಲ್ಲಿ ಉರಿಯುತ್ತಾ ಇರ್ತದೆ. ಹಾಗೆ ಅಲ್ಲಿ ಒಂದು ಬ್ರಹ್ಮನ ಗುಡಿ ಕೂಡ ಇದೆ. ನಾವು ಈ ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಸಂದರ್ಭ ಬ್ರಹ್ಮ ಅಂತೇಳಿ 4 ವೇದಗಳನ್ನು ತಿಳಿದಂಥ ಒಬ್ಬ ವೈದಿಕನನ್ನು ಪ್ರತಿಷ್ಠೆ ಮಾಡುವಂಥ ಸಂಪ್ರದಾಯ ಇದೆ. ಹಾಗೆ ಇಲ್ಲಿ ಆ ಯಜ್ಞವನ್ನು ಮಾಡುವಂತಹ ಸಂದರ್ಭ ಸಾಕ್ಷಾತ್ ಬ್ರಹ್ಮದೇವನನ್ನೇ ಬ್ರಹ್ಮಸ್ಥಾನದಲ್ಲಿ ಕಣ್ಣ ಮಹರ್ಷಿಗಳು ಕೂರಿಸಿದ್ರು ಅಂತ ಹೇಳುವಂತಹ ಇತಿಹಾಸ. ಹಾಗೆ ಯಾಗ ಪೂರ್ಣಾಹುತಿ ಆಗದ ಕಾರಣ ಬ್ರಹ್ಮನ ಉದ್ವಾಸನೆ ಮಾಡಲಿಲ್ಲ. ಆದ ಕಾರಣ ಉದ್ವಾಸನೆ ಮಾಡದ ಕಾರಣ ಆ ಯಜ್ಞಕುಂಡದ ಪಕ್ಕದಲ್ಲೇ ಬ್ರಹ್ಮನ ಗುಡಿ ಕೂಡ ಇದೆ. ಹಾಗೆ ಬ್ರಹ್ಮನಿಗೆ ಪ್ರತಿ ದಿವಸ ನೈವೇದ್ಯ ಇದೆ. ಹಾಗೆ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರಿ ಈ 3 ಸಾನ್ನಿಧ್ಯ ಇರುವ ಅಪರೂಪದ ಕ್ಷೇತ್ರ ಈ
ತುಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನ. ಹಾಗೆ ಇಲ್ಲಿಯ ಪ್ರಧಾನ ರಕ್ಷಣಾ ದೇವತೆ ಪಾಷಾಣಮೂರ್ತಿ ಅಂತ. ಹಾಗೆ ಈ ಪಾಷಾಣಮೂರ್ತಿಯನ್ನು ಕೂಡ ನಂಬಿಕೊಂಡವರಿಗೆ ಯಾವುದೇ ಕಷ್ಟಗಳಿದ್ದರೂ ಕೂಡ ಪರಿಹಾರ ಆಗ್ತದೆ. ಹಾಗೆ ಈ ತುಡಿಕಾನ ದೇವಸ್ಥಾನದಲ್ಲಿ ನಿತ್ಯ ವಿಶೇಷ ಸೇವೆಗಳಿರ್ತದೆ. ಹಾಗೆ ಪ್ರತಿ ದಿವಸ ಅನ್ನದಾನ ನಿರಂತರ ನಡೆಯುತ್ತಾ ಇರ್ತದೆ. ಹೇಗೆ ಅಂತ ಹೇಳಿದರೆ ಇಲ್ಲಿ ಶಾಶ್ವತ ಅನ್ನದಾನ ನಿಧಿ ಅಂತ ಮಾಡಿದ್ದಾರೆ. ಹಾಗೆ ಹೆಚ್ಚಿನವರು ಬಂದು ಆ ನಿಧಿಗೆ ಸಮರ್ಪಣೆ ಮಾಡ್ತಾರೆ. ಹಾಗೆ ನಿತ್ಯ ಅನ್ನದಾನ ಇದೆ. ಹಾಗೆ ಇಲ್ಲಿಯ ವಿಶೇಷ ದಿವಸಗಳು ವಾರ್ಷಿಕ ಜಾತ್ರೋತ್ಸವ ಏಪ್ರಿಲ್ 13ನೇ ತಾರೀಕಿಂದ 19ರವರೆಗೆ ಇಲ್ಲಿಯ ವಾರ್ಷಿಕ ಜಾತ್ರೋತ್ಸವ. ಹಾಗೆ ಶಿವರಾತ್ರಿಯಲ್ಲಿ 2 ದಿವಸ ದೇವರ ಉತ್ಸವ ಇದೆ. ಹಾಗೆ ಧನುರ್ಮಾಸ ಅಂತ ಸಾಧಾರಣ ಡಿಸೆಂಬರ್ 15ರಿಂದ ಮಕರ ಸಂಕ್ರಮಣವರೆಗೆ ಅಂದರೆ ಜನವರಿ 14ರವರೆಗೆ ಧನುರ್ಮಾಸ ಭಾಳ ವಿಜೃಂಭಣೆಯಿಂದ ಇಲ್ಲಿ ಆಚರಿಸಲಾಗ್ತದೆ. ಹಾಗೆ ಆ ಧನುರ್ಮಾಸದ ಸಂದರ್ಭ ಬ್ರಾಹ್ಮೀ ಮುಹೂರ್ತದಲ್ಲಿ ಬೆಳಿಗ್ಗೆ 3:30 ಗಂಟೆಗೆ ನಡೆಬಾಗಿಲು ತೆಗೆದು ದೇವರಿಗೆ ರುದ್ರಾಭಿಷೇಕ ಆಗಿ 5 ಗಂಟೆಗೆ ಮಹಾಪೂಜೆ. ಆಗ ಧನುರ್ಮಾಸದ 1 ತಿಂಗಳು ಪ್ರತಿ ದಿವಸ ಉತ್ಸವದಾಗಿ ಜನ ಸೇರುತ್ತಾರೆ. ಆ ಬೆಳಗ್ಗಿನ 5 ಗಂಟೆಯ ಪೂಜೆಗೆ ನಿತ್ಯ 300ರಿಂದ 400 ಜನ ಇಲ್ಲಿ ಸೇರುತ್ತಾರೆ. ಹಾಗೆ ಆ ಧನುರ್ಮಾಸಕ್ಕೆ ಅಂತೇಳಿ ಸುಳ್ಯದಿಂದ 4 ಗಂಟೆಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಹಾಗೆ ಇಲ್ಲಿಯ ಈ ಕ್ಷೇತ್ರದಲ್ಲಿ ಧನು ಪೂಜೆಗೆ ಹೆಚ್ಚಿನ ಮಹತ್ವ ಇದೆ. ಹಾಗೆ ಮಕರ ಸಂಕ್ರಮಣ ದಿವಸ ಕೂಡ ಶತರುದ್ರಾಭಿಷೇಕ, ಮತ್ತೊಂದು 1000 ಕೊಡ ಅಭಿಷೇಕ ಅಂತ, 1000 ಕೊಡ ಅಭಿಷೇಕ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ಹಾಗೆ ಅದು ಮಕರ ಸಂಕ್ರಮಣದಲ್ಲಿ ವಿಶೇಷತೆ. ಹಾಗೆ ಪ್ರತಿ ಪರ್ವ ದಿವಸಗಳನ್ನು ಕೂಡ ಈ ತುಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆಚರಿಸಲಾಗ್ತದೆ. ಹಾಗೆ ಸಂತಾನ ಯಾರಿಗಿಲ್ಲ ಅವರು ಸಂತಾನ ಪ್ರಾಪ್ತಿಯಾದರೆ ತುಲಾಭಾರ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿದರೆ ಸಂತಾನ ಪ್ರಾಪ್ತಿ ಆಗ್ತದೆ. ಹಾಗೆ ಇಲ್ಲಿಯ ವಾರ್ಷಿಕ ಜಾತ್ರೋತ್ಸವ ಅಥವಾ ಶಿವರಾತ್ರಿ ಎರಡು ಸಂದರ್ಭದಲ್ಲಿ ತುಲಾಭಾರ ಮಾಡುವಂಥದ್ದು. ಈಗ ಕೂಡ ಈ ಶಿವರಾತ್ರಿ ಮತ್ತು ಜಾತ್ರೋತ್ಸವ ಸಂದರ್ಭ ತುಂಬ ತುಲಾಭಾರ ಸೇವೆಗಳು ಬರ್ತದೆ. ಹಾಗೆ ನಿತ್ಯ ದೊಡ್ಡ ಸೋಮವಾರ ಭಜ ರುದ್ರಾಭಿಷೇಕದ ಬೇರೆ ಬೇರೆ ಸೇವೆಗಳಿದೆ. ಹಾಗೆ ಇದು ಸೀಮೆ ದೇವಸ್ಥಾನದ ಕಾರಣ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದರೆ ಈ ಸುಳ್ಯ ಸೀಮೆಗೆ ಸಂಬಂಧಪಟ್ಟಂಥವರು ಅವರ ಮನೆಯಲ್ಲಿ ಯಾವುದಾದರೂ ಮದುವೆ ಉಪನಯನಾದಿ ಶುಭ ಕಾರ್ಯಗಳನ್ನು ಗೃಹ ಪ್ರವೇಶವನ್ನು ಮಾಡುವಂತಹ ಸಂದರ್ಭ ಈ ಕ್ಷೇತ್ರಕ್ಕೆ ಬಂದು ಆಮಂತ್ರಣ ಕಾಗದವನ್ನು ಇಟ್ಟು ದೇವರ ಪ್ರಸಾದವನ್ನು ತೆಕ್ಕೊಂಡು ಹೋಗಿ ಮನೆಯಲ್ಲಿ ಶುಭ ಕಾರ್ಯವನ್ನು ಮಾಡುವಂತಹದ್ದು ಸಂಪ್ರದಾಯ. ಹಾಗೆ ಮದುವೆ ಆದ ನಂತರ ನೂತನ ದಂಪತಿಗಳು ಕೂಡ ಇಲ್ಲಿ ಬಂದು ಸೇವೆಯನ್ನು ಮಾಡುತ್ತಾರೆ. ಹಾಗೆ ಈ ಶ್ರೀ ತುಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಪಾರ ಭಕ್ತವೃಂದ ಈ ಕ್ಷೇತ್ರಕ್ಕೆ ಇದೆ.